ಕರ್ನಾಟಕದಲ್ಲಿ ಜಾರಿ ಆಗಲ್ಲ ಗುಜರಾತ್ ಮಾದರಿ ಬಿಜೆಪಿಯಲ್ಲಿ ಗೆಲ್ಲೋ ಕುದುರೆಗಷ್ಟೇ ಈಗ ಟಿಕೆಟ್ ನಿಟ್ಟಿಸಿರು ಬಿಟ್ರ ಬಿಜೆಪಿಯ ಹಿರಿಯ ನಾಯಕರು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಹೋಗಿ ಯಶಸ್ವಿ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ರಾಜ್ಯ ಬಿಜೆಪಿಯಲ್ಲಿ ಈ ಬಾರಿ ಹಿರಿಯ ನಾಯಕರಿಗೆ ಟಿಕೆಟ್ ಮಿಸ್ ಆಗಬಹುದು ಜೊತೆಗೆ ಆಲೇ ಇರ್ತಕ್ಕಂಥ ಬಿಜೆಪಿಯ ಸಾಕಷ್ಟು ನಾಯಕರಿಗೆ ಟಿಕೆಟ್ ಕೊಡಲ್ವಂತೆ ಗುಜರಾತ್ ಮಾದರಿ ಜಾರಿ ಆದರೆ ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ಜನಕ್ಕೆ ಟಿಕೆಟ್ ಕೊಡಲ್ಲ ಅನ್ನೋ ಒಂದು ಚರ್ಚೆ ಸಾಕಷ್ಟು ದಿನಗಳಿಂದ ಇತ್ತು ಆದರೆ ಈಗ ಬರ್ತಿರ್ತಕ್ಕಂಥ ಒಂದು ಮೇಜರ್ ನ್ಯೂಸ್ ಏನಪ್ಪಾ ಅಂದರೆ ಕರ್ನಾಟಕದಲ್ಲಿ ಗುಜರಾತ್ ಮಾದರಿಯನ್ನು ಜಾರಿ ಮಾಡೋದಕ್ಕೆ ಆಗಲ್ಲ ಬಿ ಜೆ ಪಿಯಿಂದ ಉತ್ತರ ಭಾರತದ ಒಂದು ಮಾಡೆಲ್ ಬೇರೆ ದಕ್ಷಿಣ ಭಾರತದ ಒಂದು ಮಾಡೆಲ್ ಬೇರೆ ವಿಶೇಷವಾಗಿ ಕರ್ನಾಟಕಕ್ಕೆ ಗುಜರಾತ್ ಮಾದರಿಯನ್ನು ಅಳವಡಿಸ್ಕೊಂಡ್ರೆ ಬಿ ಜೆ ಪಿಗೆ ಒಂದು ರೀತಿ ದೊಡ್ಡ ಮಟ್ಟದ ನಷ್ಟ ಆಗುತ್ತೆ ಹಿನ್ನಡೆ ಆಗೋದು ಕಟ್ಟಿಟ್ಟ ಬುತ್ತಿ ಅನ್ನೋ ಲೆಕ್ಕಾಚಾರದಲ್ಲಿ ಈಗ ಆ ರೀತಿಯಾದಂಥ ಒಂದು ರೂಲ್ಸನ್ನು ಅಥವಾ ಮಾದರಿಯನ್ನು ಜಾರಿ ಮಾಡದಿರಲು ನಿರ್ಧಾರವನ್ನು ಕೈಗೊಂಡಿದ್ದಾರೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಇದರಿಂದಾಗಿ ಬಿ ಜೆ ಪಿಯ ಹಾಲಿ ಶಾಸಕರು ವಿಶೇಷವಾಗಿ ಸೆವೆಂಟಿ ಪ್ಲಸ್ಸು ಜೊತೆಗೆ ಮೂರ್ನಾಲ್ಕು ಬಾರಿ ಗೆದ್ದಂಥ ಶಾಸಕರಿಗೆ ಒಂದು ರೀತಿ ಬಿಗ್ ರಿಲೀಫ್ ಅಂತ ಹೇಳ್ಬೋದು ಶಿವೋ ಸಾಕಷ್ಟು ಚರ್ಚೆ ಆಗ್ತಾಯಿತ್ತು ನೂರ ಐವತ್ತಾರು ಸ್ಥಾನ ಗೆದ್ದಂಥ ಬಿ ಜೆ ಪಿ ಗುಜರಾತ್ನಲ್ಲಿ ಅಲ್ಲಿ ಸಕ್ಸಸ್ ಆಯಿತು ಅದೇ ಫಾರ್ಮುಲಾವನ್ನು ಇಲ್ಲಿ ಮಾಡಬಹುದು ಅಂತ ಇಪ್ಪತ್ತು ವರ್ಷಗಳಿಂದ ಬಿ ಜೆ ಪಿಯಲ್ಲಿ ಆಳ್ವಿಕೆಯಲ್ಲಿತ್ತು ಆ್ಯಂಟಿನ್ ಕಂಬಸಿ ಜಾಸ್ತಿ ಇತ್ತು ಗುಜರಾತ್ನಲ್ಲಿ ಹಾಗಾಗಿ ನಾವು ಚೇಂಜ್ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಚೇಂಜ್ ಮಾಡಿದ್ರು ನಲವತ್ತೆರಡು ಜನಕ್ಕೆ ಕೊಡಲಿಲ್ಲ ಪ್ರಚಂಡವಾಗಿ ಗೆದ್ದುಬಿಟ್ರು ಕರ್ನಾಟಕದಲ್ಲಿ ಅದೇ ಥರ ಜಾರಿ ಆಗುತ್ತೆ ಅಂತ ಒಂದು ನಿರೀಕ್ಷೆ ಇತ್ತು ಚರ್ಚೆ ಆಗ್ತೇನೆ ಇತ್ತು ಈಗಲೂ ಕೂಡ ಬಟ್ ಈಗ ಫೈನಲ್ ಆಗಿ ಗೆದ್ರಷ್ಟೇ ಟಿಕೆಟು ಗೆಲ್ಲೋರ್ಗಷ್ಟೇ ನೋ ಗುಜರಾತ್ ಮಾಡಲ್ ಎಪ್ಪತ್ತು ವರ್ಷನೋ ಎಂಬತ್ತು ವರ್ಷನೋ ಅಥವಾ ನಾಲ್ಕು ಬಾರಿ ಗೆದ್ದಿದ್ರೇನೋ ಇಲ್ಲ ಅನ್ನೋ ಒಂಥರ ಗೆಲ್ಲೋ ಕುದ್ರೆ ಹಿಂದೆ ಹೋಗ್ತಾ ಇದೆ ಬಿ ಜೆ ಪಿ ಕೂಡ ಹೌದು ಖಂಡಿತ ಅಲ್ಲಾದ್ರೆ ನಾನು ಆಗ್ಲೇ ಪ್ರತಿ ಬಾರಿ ಹೇಳ್ತಾ ಇರ್ತೀನಿ ಅಂತಾರೆ ಗುಜರಾತ್ ಅಲ್ಲಿ ಏನು ಅಂತಂದ್ರೆ ಗುಜರಾತ್ ಅಲ್ಲಿ ಬಿಜೆಪಿಗೆ ಈಗಲೂ ಮೇಟಿ ಮೇಟಿ ಮೀನ್ಸ್ ಮುಖ್ಯಸ್ಥ ಯಾರವರು ನರೇಂದ್ರ ಮೋದಿ ಮತ್ತೆ ಅಮಿತ್ ಶಾ ಅಮಿತ್ ಶಾ ಕೆಳಗಡೆ ಯಾರು ಬೇಕಾದ್ರೂ ಚೇಂಜ್ ಮಾಡ್ಕೋಬಹುದು ಅವರ ಟೀಮ್ ರೀ ಇಡೀ ದೇಶವನ್ನ ಲೀಡ್ ಮಾಡ್ತಾ ಇದ್ರು ನರೇಂದ್ರ ಮೋದಿ ಗುಜರಾತ್ ಟೀಮ್ಗೂ ಅವರೇ ಲೀಡರ್ ಲೀಡರ್ ಆಗಾಗ ಚೇಂಜ್ ಮಾಡ್ಕೋಬಹುದು ಅಲ್ಲಿ ರವಿ ಜಾಗಕ್ಕೆ ಶಿವು ಹಾಕ್ಬೋದು ಶಿವು ಜಾಗಕ್ಕೆ ನವೀನ್ ಹಾಕ್ಬೋದು ಹೆಂಗ್ ಬೇಕಾದ್ರೂ ಚೇಂಜ್ ಮಾಡ್ಬೋದು ಕರ್ನಾಟಕ ಇಲ್ಲಿ ಇಲ್ಲ ಆ ತರ ನರೇಂದ್ರ ಮೋದಿ ಇದಿಲ್ಲ ಏನಂದ್ರೆ ಲೋಕಸಭೆ ನಡೆಯುತ್ತೆ ಮೋದಿ ನೋಡ್ ಓಟ್ ಆಗ್ತಾರೆ ಎಮ್ ಎಲ್ ಎಂಗಲ್ಲ ಇಲ್ಲಿ ಯಡಿಯೂರಪ್ಪ ಆತರ ಶಕ್ತಿಶಾಲಿಯಾಗಿ ಅವ್ರನ್ನ ಬಳಸ್ಕೋತಿಲ್ವಲ್ಲ ಒಂದು ಯಡಿಯೂರಪ್ಪ ಕೂಡ ಇಡೀ ಕರ್ನಾಟಕದಲ್ಲಿ ಆಗ್ಬಿಡುತ್ತೆ ಅಂತಿರಲಿಲ್ಲ ಅವ್ರದ್ದು ನಲವತ್ತೈದು ಕ್ಷೇತ್ರ ಕ್ಷೇತ್ರ ನೋಡ್ರಿ ಯಡಿಯೂರಪ್ಪ ಬೆಂಗಳೂರು ಓಟ್ ಕೇಳಿ ಓಟ್ ಹಾಕ್ಬಿಡ್ತಾರೆ ಇಲ್ಲ ಆಗಲ್ಲ ಯಡಿಯೂರಪ್ಪ ನಲವತ್ತೈದು ಕ್ಷೇತ್ರ ನಲವತ್ತರಿಂದ ಐವತ್ತು ಕ್ಷೇತ್ರದ ಪ್ರಭಾವಿ ಇದೆ ಗೆಲ್ಸೋ ಸೋಲ್ಸೋ ತಾಕತ್ ಯಡಿಯೂರಪ್ಪ ಆಗಿದೆ ಈಗ ಬೊಮ್ಮಾಯಿ ಮುಖ್ಯಮಂತ್ರಿ ಬೊಮ್ಮಾಯಿ ಶಿಗಾವಿ ಗೆತ್ಕ ಬಂದ್ರೆ ಸಾಕು ಏನು ಪಕ್ಕ ಕ್ಷೇತ್ರ ಗೆಲ್ಸೋ ತಾಕತ್ ಅವ್ರಿಗಿಲ್ಲ ಇಲ್ಲ ಹಾಗಾಗಿ ಆತರ ಗೆಲ್ಸ್ಕೊ ಬರ್ತೀನಿ ಯಾರು ಚೇಂಜ್ ಮಾಡಿ ಅಂತ ಹೇಳುವಂತ ಲೀಡರ್ ಇಲ್ಲಿ ಯಾರು ಇಲ್ಲ ಹಾಗಾಗಿ ಬೊಮ್ಮಾಯಿ ನಮ್ಕಂಡ್ ಇನ್ಯಾರೋ ಬಲಿ ಹಾಕು ಬಿಜೆಪಿ ನಾಯಕರು ಸಿದ್ಧಿಲ್ಲ ಗೆಲುವು ಮಾನದಂಡ ಅಷ್ಟೇ ಈ ಕ್ಷೇತ್ರ ಪದ್ಮನಾಥ್ ಮಗರ ಯಾರು ಅಶೋಕ್ ಗೆಲ್ತಾರ ಅವ್ರು ಬಿಟ್ರಿ ಯಾರು ಗೆಲ್ಲಲ್ವಾ ಗೆಲ್ಲದಾರ ಯಾರು ಗೆಲ್ತಾರೆ ಟಿಕೆಟ್ ಕೊಡ್ತಾರೆ ಅವ್ರಿಗೆ ಇಲ್ಲ ಅಶೋಕೇ ಗತಿ ಅಂದ್ರೆ ಅಶೋಕಕ್ಕೆ ಟಿಕೆಟ್ ಕೊಡ್ತಾರೆ ಇದು ಫ್ಯಾಕ್ಟ್ ಅಂದ್ರೆ ಗೆಲುವು ಮಾನದಂಡ ಉದಾಹರಣೆಗೆ ಇನ್ಯಾವುದು ವಿನಿಯೋಗ ಕ್ಷೇತ್ರ ಮಲ್ಲೇಶ್ವರಂ ಅಶ್ವಥ್ ನಾರಾಯಣ್ ಅಶ್ವಥ್ ನಾರಾಯಣ ಬಿಟ್ಟು ಆಲ್ಟರ್ನೇಟಿವ್ ಉಟ್ಕೊಂಡಿಲ್ಲ ನೋಡ್ಸ್ಕೋತಾರೆ ಈಗ ಚಿಕ್ಕಪೇಟೆ ಉದಯ ಗಟ್ಟಾಚಾರ ಸೆಟ್ಟಿಂಗ್ ಎಮ್ ಅಲ್ಲಿ ಬಿಟ್ಟರೆ ಎನ್ಆರ್ ರಮೇಶ್ ಕೊಟ್ಟರು ರಮೇಶ್ ಗೆಲ್ತಾರೆ ಇನ್ನೊಬ್ಬ ಕ್ಯಾಂಡಿಡೇಟ್ ಪ್ರಭಾವಿ ಎಲ್ಲಿರ್ತಾರೆ ಅಲ್ಲಿ ಚೇಂಜ್ ಮಾಡ್ತಾರೆ ಈಗ ರಾಮದಾಸ್ ಮೈಸೂರು ಕೆ ಆರ್ ಕ್ಷೇತ್ರ ರಾಮದಾಸೇ ಗೊಂದಲ ರಾಮದಾಸ್ ಆಗಲ್ಲ ಚೇಂಜ್ ಆಗಲ್ಲ ಕೊಳೆಗಾಲ ನಂಜುಂಡ ಸ್ವಾಮಿನ ಮಹೇಶ್ ಅಂತಿತ್ತು ಮಹೇಶೇ ಅಂತ ಗೊತ್ತು ನಂಜುಂಡ್ ಸ್ವಾಮಿ ಆಗಲ್ಲ ಅಂತ ಕೊಟ್ರಲ್ಲ ಸ್ವಾಮಿ ಬಿಟ್ಟು ಕಾಂಗ್ರೆಸ್ ಬಂದ್ಬಿಟ್ರಲ್ಲ ಸೊ ಈ ತರ ಇದೆ ಈ ಕರಾವಳಿ ಭಾಗ ಆಗುತ್ತೆ ಚಂದ್ರ ಮಾಡುವ ಬಿಜೆಪಿ ಗುಜರಾತ್ ಫಾರ್ಮುಲಾ ಯಾಕೆ ವರ್ಕ್ಔಟ್ ಆಯ್ತು ಅಂದ್ರೆ ಗುಜರಾತ್ ನಾಯಕರು ಮೋದಿ ಮತ್ತೆ ಅಮಿತ್ ಶಾ ಆಗಿತ್ತು ಇಲ್ಲಿ ಆತರ ಏ ರಾಣಿ ಬನ್ನಿ ಅರುಣ್ ಪೂಜಾರ್ ಬಾಡ ನಾನು ಬೇರೆ ಗೆಲ್ಸಿನ ಗೆಲ್ಸ್ತೀನಿ ಇಲ್ಲ ಅಷ್ಟು ಕಾನ್ಫಿಡೆನ್ಸ್ ಬೊಮ್ಮಾಯಿಗೆ ಇಲ್ಲ ಬೊಮ್ಮಾಯಿಗೆಲ್ಲ ಬಿಜೆಪಿ ಒಬ್ಬ ವ್ಯಕ್ತಿ ಅಷ್ಟೇ ಶಕ್ತಿ ಅಲ್ಲ ಯಡಿಯೂರಪ್ಪ ವ್ಯಕ್ತಿಯೂ ಹೌದು ಶಕ್ತಿಯೂ ಹೌದು ಸೊ ಹಾಗಾಗಿ ಬೊಮ್ಮಾಯಿ ನಮ್ ಏನಾರ ಬೇರೆ ಹಾಕಿದ್ರಿ ಅವ್ರ ಕೈಯ ಬಲಿ ಈ ನಳಿನ್ ಕುಮಾರ್ ಕಟೀಲ್ ನಾನ್ ಚಾಲೆಂಜ್ ಮಾಡ್ತೀನಿ ಬಿಜೆಪಿ ಲೀಡರ್ ಗೆ ನಳಿನ್ ಕುಮಾರ್ ಕಟೀಲ್ ಕರಾವಳಿ ಭಾಗ ಬಿಟ್ಬಿಡದ್ ಯಾರು ಬೇಕಾದ್ರೆ ನಳಿನ್ ಕುಮಾರ್ ಜಾಗದಲ್ಲಿ ನವೀನ್ ಕುಮಾರ್ ನಿಂತ್ರು ಗೆಲ್ತಾರೆ ಇಂತ ಎಮ್ ಎಲ್ ಎ ಗೆಲ್ಸ್ಕೋತಾರೆ ನಳಿನ್ ಕುಮಾರ್ ಕಟೀಲ್ ಕೈಲ ಆಶಕ್ತಿ ಇದೆ ಅಂತ ಯಾರು ಚಾಲೆಂಜ್ ಮಾಡ್ಲಿ ಬಿಜೆಪಿ ಅವ್ರನ್ನ ಹತ್ರ ಕರಾವಳಿ ಬಿಟ್ಟು ಬಿಜೆಪಿ ರಾಜ್ಯಾಧ್ಯಕ್ಷರಿಗೂ ಒಂದ್ ಸೀಟ್ ಗೆಲ್ಸ ಕೆಪಾಸಿಟಿ ಇಲ್ಲ ಬಿಜೆಪಿ ಸರ್ಕಾರದ ಮುಖ್ಯಮಂತ್ರಿಗೂ ಒಂದ್ ಒಂದ್ ಸೀಟ್ ಗೆಲ್ಸ ಕೆಪಾಸಿಟಿ ಇಲ್ಲ ಹಾಗಾಗಿ ಗುಜರಾತ್ ಮಾಡಿ ಆಗಲ್ಲ ನಡಿಯಲ್ಲ ಸೊ ಏನಾಗಿತ್ತು ಅಂದ್ರೆ ಗುಜರಾತ್ ಅಲ್ಲಿ ಎಲೆಕ್ಷನ್ ಗೆದ್ದ ನಂತರ ಕರ್ನಾಟಕದಲ್ಲೂ ಕೂಡ ಕೆಲವೊಂದಿಷ್ಟು ಸಾಂಪ್ರದಾಯಿಕ ಕುಡಿದ ಟಿಕೆಟ್ ಅನ್ನ ಚೇಂಜ್ ಮಾಡಿ ಯೂತ್ಗೆ ಹೊಸಬರ್ಗ ಅವಕಾಶ ಮಾಡ್ಕೊಳಣ ಯಾವ್ದು ಬೇಡ ಹ್ಮ್ ಇಷ್ಟೆಲ್ಲಾ ಆರ್ ಈಗ ರಮೇಶ್ ಜಾರಕಿಹೊಳಿ ಚೇಂಜ್ ಮಾಡ್ಬಿಟ್ಟು ಈಗ ಸವಾಲು ಮಹೇಶ್ ಕುಮ್ಟಳ್ಳಿಗೆ ಬಿಟ್ಬಿಟ್ಟು ನೀವು ಮಾಡಲ್ ಹೇಳ್ತೀನಿ ಕರ್ನಾಟಕ ಮಾಡ್ಲೆ ಮಾಡಿ ಹೇಳ್ತೀನಿ ನೀವು ಅಲ್ಲಿ ಲಕ್ಷ್ಮಣ ಬಿಟ್ಬಿಟ್ಟು ಗೆಲ್ಸ್ಕೊ ಬಂದ್ಬಿಡ್ತೀರಾ ಮಹೇಶ್ ಕುಮ್ಟಳ್ಳಿ ಮಿಸ್ ಮಾಡ್ಬಿಟ್ಟು ಹ್ಮ್ ಗೋಕಾಕಲ್ ರಮೇಶ್ ಜಾರಕಿಹೊಳಿ ಬಿಟ್ಟು ಬೇರೋರ್ ಗೆಲ್ಸ್ಕೊಂಬಂದ್ಬಿಡ್ತೀರಾ ಹ್ಮ್ ಆಗಲ್ಲ ಆಯ್ತದ ಹ್ಮ್ ಹಾಗಲ್ಲ ಇದು ಕರ್ನಾಟಕ ಅದು ಗುಜರಾತ್ ಇಲ್ಲಿ ಕರ್ನಾಟಕಕ್ಕೆ ನಾಯಕ ಯಡಿಯೂರಪ್ಪ ಕೇಳಬೇಕು ಸ್ವಲ್ಪ ಒಂದ್ ಐವತ್ತು ಕ್ಷೇತ್ರದಲ್ಲಿ ಉಳ್ಕಡ್ಡಿ ಅಳ್ಳಾಡ್ಬೇಕು ಯಡಿಯೂರಪ್ಪ ಅವರು ಕೇಳಬೇಕು ಖುಷಿಯಾಗಿದೆ ಬಿಜೆಪಿ ಅವರು ಓಹ್ ನೂರಿ ಹದಿನೈದು ಟಿಕೆಟ್ ಒಂದು ಮಿಸ್ ಆದ್ರೆ ಒಂದು ನಾಲ್ಕು ಜನಕ್ಕೆ ಮಿಸ್ ಆಗ್ಬೋದೇನೋ ಸೊ ನಮಗಂತೂ ಟಿಕೆಟ್ ಸಿಗುತ್ತಪ್ಪ ಒಂದ್ ಸ್ವಲ್ಪ ಯಾರ್ಗೆ ಈಗ ತಿಪ್ಪಾರೆಡ್ಡಿ ವಯಸ್ಸಾಗೈತಪ್ಪ ತಿಪ್ಪಾರೆಡ್ಡಿ ಬಿಟ್ಟರೆ ಬೇರೆಯವ್ರ ಗತಿ ಇಲ್ಲ ಗತಿ ಇಲ್ಲ ಅಂದ್ರೆ ಗೆಲ್ಲೋರ್ ಇಲ್ಲ ಕೊಡ್ಲೇಬೇಕು ಅವ್ರಿಗೆ ತಿಪ್ಪಾರೆಡ್ಡಿಗೇ ಕೊಡಬೇಕು ಪ್ರೀತಮ್ ಗೌಡ ಪ್ರೀತಮ್ ಗೌಡ ಬೆಂಗಳೂರು ಬಂದಾಗ ಅರವಿಂದ್ ಲಿಂಬಾವಳಿ ಚೇಂಜ್ ಮಾಡಿ ಕೊಡಬಹುದು ರಘು ಚೇಂಜ್ ಮಾಡ್ಕೊಬಹುದು ರವಿ ಸುಬ್ರಹ್ಮಣ್ಯ ಚೇಂಜ್ ಮಾಡ್ಕೊಡ್ಬಹುದು ಉದಯ ಗಡಾಚಾರ ಚೇಂಜ್ ಮಾಡ್ಕೊಡ್ಬಹುದು ಆರ್ ಅಶೋಕ್ ಚೇಂಜ್ ಮಾಡ್ಕೊಡ್ಬಹುದು ಮುನಿರತ್ನ ಆಗು ಬೇಕಾದ್ರೆ ಚೇಂಜ್ ಮಾಡ್ಕೊಡ್ಬಹುದು ಒದ್ದಾಡ ಗೆಲ್ಬೇಕು ಮುನಿರತ್ನ ಕೊಟ್ರೆ ಆರಾಮಾಗಿ ಗೆಲ್ತಾರೆ ಫಾರ್ಮುಲಾ ಗಿರ್ಮುಲಾ ಎಲ್ಲ ನಡೆಯಲ್ಲ ಯಾಕಂದ್ರೆ ನಾನು ಆಗ್ಲೇ ಹೇಳ್ತೀನಲ್ಲ ಇಳಿ ಜಾರ್ ನೀರ್ ಜಾಸ್ತಿ ಐತೆ ಅಲ್ಲಿ ಭತ್ತ ಬೆಳಿಬೇಕು ಎಲ್ಲಿ ನೀರ್ ಕಡಿಮೆ ಐತೆ ಅಲ್ಲಿ ರಾಗಿ ಬೆಳಿಬೇಕು ಹೌದು ಹಂಗೆ ಅದು ಗುಜರಾತ್ ಇದು ಕರ್ನಾಟಕ ನರೇಂದ್ರ ಮೋದಿನೇ ಲೀಡರ್ ಅಮಿತ್ ಶಾನೇ ಲೀಡರ್ ಕರ್ನಾಟಕ ಆಯ್ತಲ್ಲ ಇಲ್ಲಿ ಅವ್ರವ್ರ ಕ್ಷೇತ್ರಕ್ಕೆ ಅವರವರೇ ಲೀಡರ್ ಇಲ್ಲಿ ನರೇಂದ್ರ ಮೋದಿ ಭಾಷೆ ಇಲ್ಲ ಹಿಮಾಚಲ ಪ್ರದೇಶದಲ್ಲಿ ಆ ರಿಸಲ್ಟ್ ಗೊತ್ತಾಗಿದೆ ಕರ್ನಾಟಕದಲ್ಲಿ ಏನ್ ಮಾಡ್ತಾರೆ ಮಾಡೋಕ್ಕಾಗಲ್ಲ ಬಿಜೆಪಿ ಅವ್ರ ಕಲಿ ಎಸ್ ಎಸ್ ವಿಶ್ವಶಕ್ರ ನಿಮ್ಮ ಪ್ರಕಾರ ಈ ಗುಜರಾತ್ ಮಾಡೆಲ್ ಕರ್ನಾಟಕದಲ್ಲಿ ವರ್ಕೌಟ್ ಆಗ್ತಿತ್ತಾ ಆಗ್ತಿರಲ್ಲ ತಾವೇನು ಹೇಳ್ತೀರಿ ಕರ್ನಾಟಕದ ರಾಜಕಾರಣ ಏನು ಮುಂದೆ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರದ ಮುಂದಿನ ಶಾಸಕರು ಯಾರು ಆಗ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ ನಮ್ಮ ಕಳಕಳಿ ಕಳಕಳಿ ಸೊ ಒಳ್ಳೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಒಳ್ಳೆಯವ್ರಿಗೆ ಓಟ್ ಹಾಕಿ ಅರ್ಹರು ಯಾರಿಗೆ ಯೋಗ್ಯತೆ ಇದೆ ಜಾತಿ ಧರ್ಮ ಮತ ಪಕ್ಷ ಇದೆಲ್ಲವನ್ನ ಬಿಟ್ಟು ಆ ವ್ಯಕ್ತಿಗೆ ಆ ಅಭ್ಯರ್ಥಿಗೆ ಶಾಸಕರಾಗುವಂಥ ಯೋಗ್ಯತೆ ಇದೆಯಾ ನಿಮ್ಮಲ್ಲಿ ಯಾರು ನಿಮ್ಮ ಕಾನ್ಸ್ಟೆನ್ಸಿಯಲ್ಲಿ ಇರಂತ ಇರ್ತಕ್ಕಂಥ ಒಂದು ನಾಲ್ಕೈದು ಜನನೋ ಹತ್ತು ಜನ ಇರ್ತಾರೆ ಯಾರು ದಿ ಬೆಸ್ಟ್ ಅವರನ್ನು ಆಯ್ಕೆ ಮಾಡಿ ಅವರನ್ನು ಗೆಲ್ಲಿಸಿ ವಿಧಾನಸೌಧಕ್ಕೆ ಕಳಿಸಿ ಇದು ಕರ್ನಾಟಕ ಟಿವಿಯ ಕಳಕಳಿ ಕರ್ನಾಟಕ ಟಿವಿ? ವಿ ಇದು ಕನ್ನಡಿಗರ ಧ್ವನಿ